ರೇ ಶ್ರೀನಿವಾಸ. ಮೈಸೂರಿನ ಹೆಸರಾಂತ ದಾಸರು, ಗುರುಗೋವಿಂದ ದಾಸರ ಸ್ಮರಣೆ. ಗುರು ಗೋವಿಂದ ದಾಸರ ನೆನೆಯೋ ಕರುಣಾಮಯನ ಭಕುತರೋ, ಗುರು ಗೋವಿಂದ ದಾಸರ ನೆನೆಯೋ ಕರುಣಾಮಯನ ಭಕುತರು. ಪರಿಪರಿ ವಿಧದಿ ಹರಿಯ ನೆಲೆಸಿದ ಪರಮ ಪಾವನ ದಾಸರು, ಗೋವಿಂದರಾಯ ನೆಂಬುವ ನಾಮದಿ ರಘುನಾಥರಾಯರ ಮಗನಾಗಿ ಕೃಷ್ಣ ವೇಣೆಮ್ಮನ ಉದುರದೆ ಜನಿಸಿ ಕಷ್ಟಗಳನ್ನು ಬಹು ಸಹಿಸುತ್ತಲೇ ಪಂಡಿತ ಪ್ರಾಣೇಶ ದಾಸರಲ್ಲಿಗೆ ಹೋಗಿ ಶಿಷ್ಯತ್ವ ಹೊಂದಿ ಅಭ್ಯಾಸ ಮಾಡಿ ಮಧ್ವಾಚಾರ್ಯರ ಸರ್ವ ಮೂಲ ಗ್ರಂಥಗಳ ಪಠನೆ ಮಾಡಿ ತಾಂಡೆ ಮುದ್ದು ಮೋಹನ ವಿಠಲ ದಾಸರ ದಾಸತ್ವ ಹೊಂದಿ ಸಂತಸದಿ ಅಂಕಿತ ಪಡೆದರು ಶುಭ ದಿನದಿ ಗುರು ಗೋವಿಂದ ವಿಠಲ ದಾಸರೆಂದು ಸಾಗರ ಕಟ್ಟೆಯ ಮಠದ ಸ್ವಾಮಿಗಳ ಹಿತವಚನವನ್ನೇ ಅನುಸರಿಸಿ ಹೊರಗಾದರೆ ವಿಠಲ ದಾಸರ ಕೂಡ ಜ್ಞಾನ ಸತ್ರಗಳ ನಿರ್ವಹಿಸಿ ಪುರಂದರ ದಾಸರ ಆರಾಧನೆಯಿಂದು ವರ್ಷ ವರ್ಷವೂ ಮಾಡುತ್ತಲೇ ದಸೆ ದಿಸೆಗಳು ತಿರುಗಿ ಎಸಗಳಿಸುತ್ತಾ ಶಿಷ್ಯ ಸಂಪಾದನೆ ಹೆಚ್ಚಿಸುತ್ತಲೇ ತಾವಿರುವ ಮನೆಯನ್ನೇ ಮಂದಿರ ಮಾಡಿ ಪಾಂಡುರಂಗನ ಪ್ರತಿಷ್ಠಿಸಿ ಮುಖ್ಯ ಪ್ರಾಣನ ಸಹಿತಾಗಿ ನಿಲ್ಲಿಸಿ ಭಕ್ತರಿಗೆ ಅನುಗ್ರಹ ಮಾಡಿ ಪದ ಪದ ಸುಳಾದಿಗಳ ರಚಿಸಿ ಸ್ವಾಪರ ಬೃಂದಾವನ ಆಖ್ಯಾನ ಬರೆದು ಮೊದಲಿ ಭಗವಂತನ ಒಲಿಸಿಕೊಂಡ ಮಹಿಮಾನ್ವಿತ ದಾಸರಿವರು ಮೂರು ಹತ್ತರ ಮೇಲಾರು ಗ್ರಂಥಗಳ ರಚಿಸಿ ಪ್ರಸ್ತುತ ಪಡಿಸುತ್ತಾ ಗುರು ಗ್ರಂಥಮಾಲ ಎಂದು ವಿಸ್ತಾರವಾಗಿ ತಿಳಿಸುತ್ತಾ ಕರದಿ ತಂಬೂರಿ ಪಿಡಿದು ಕಾಲಿ ಗೆಜ್ಜೆ ಕಟ್ಟಿ ತಾಳ ಹಾಕುತ್ತಾರೆ ನಾಮಗಳ ಹಾಡಿ ಹರಪನಹಳ್ಳಿಯೇ ಭೀಮವನ್ನು ಸ್ತುತಿಸಿ ನಿರಿತ ಬದನೆ ಮಾಡುತ್ತಲೇ ಹರಿದಾಸರ ಗುಂಪಿಲಿ ದಾಸತ್ವವನ್ನು ಪಂದು ಹರಿದಾಸರಾಗ್ಯರು ಶ್ರೀಸನ ಅನುಗ್ರಹದಿ ದಾಸರ ದಾಸರ ದಾಸನೆಂದು ಹರಿದಾಸನಾಗೆಂದು ಶಿಷ್ಯರ ಮಾಡಿ ಮಧ್ವಾಚಾರ್ಯರ ಭಾಷಾ ಉಪನಿಷತ್ತುಗಳಿಗೆ ಅರ್ಥವೇರಿಸಿ ಬರೆಯುತ್ತಾ ಮಧ್ಯಸ್ಥ ಕೃಷ್ಣನ ಅನುಗ್ರಹ ಪಡೆದ ಮೈಸೂರಿನ ಮಹಾದಾಸರು ಗುರು ಗೋವಿಂದ ದಾಸರ ನೆನೆಯೋ ಕರುಣಾಮಯನ ಭಕ್ತರು ಪರಿಪರಿ ವಿಧದಿ ಹರಿಯ ನೆಲೆಸಿದ ಪರಮ ಪಾವನ ದಾಸರು.